ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ಹೇಳಿದ್ರೆ ಸ್ಕಿನ್ ಮುಡ್ತಾ ಇರುವ ಅಂತ ಹೇಳ್ಕೊಂಡ ಆಗ್ತದೆ ನೋಡಿ ಎಷ್ಟು ಒಳ್ಳೆದಾಗಿದೆ ನೋಡಿ ಮಕ್ಕಳದು ಸ್ಕಿನ್ ಇರ್ತದೆ ನೋಡಿ ಅದೇ ತರ ಆಗ್ತದೆ ಅಂತ ಇದನ್ನು ಮಿಸ್ ಮಾಡದೆ ನೀವು ಮಾಡಿ ಕೆಮಿ ನಮಸ್ತೆ ಫ್ರೆಂಡ್ಸ್ ಇವತ್ತೊಂದು ಒಳ್ಳೆಯ ವಿಡಿಯೋವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಇದನ್ನು 5 ವರ್ಷ ಮಕ್ಕಳಿಂದ ಹಿಡಿದು ಏಜ್ ಆದವರು ಕೂಡ ಮಾಡಬಹುದು ಇದನ್ನು ನೀವು ಯೂಸ್ ಮಾಡಿದ್ರೆ ಅಂತ ಆಗ್ತಂತ ಹೇಳಿದ್ರೆ ನಿಮ್ಮ ಸ್ಕಿನ್ ನಲ್ಲಿ ಎಂತ ತೊಂದರೆ ಇದ್ದರೂ ಕೂಡ ಹೋಗ್ತದೆ ಅಂದ್ರೆ ಎಲ್ಲದು ಸ್ಕಿನ್ ನಲ್ಲಿ ಪಿಂಪಲ್ ಆಗಿರಬಹುದು ಪಿಂಪಲ್ ಮಾರ್ಕ್ ಇರಬಹುದು ಅಥವಾ ನೀವು ಬಿಸಿಲಿಗೆ ಹೋಗಿ ಕಪ್ಪಾಗಿದ್ರೆ ಅಥವಾ ನಿಮಗೆ ರಿಂಕಲ್ಸ್ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳ್ಕೊಂಡಾದ್ರೆ ಮತ್ತೆ ಮುಖದಲ್ಲಿ ಕಲೆ ಉಂಟು ಅಂತ ಹೇಳ್ಕೊಂಡಾದ್ರೆ ಎಂತ ಸ್ಕಿನ್ ನಲ್ಲಿ ತೊಂದರೆ ಬೇಕಾದರೂ ಇರಲಿ ಇದನ್ನು ಮಾಡಿದ್ರೆ ನಿಮಗೆ 100% ನಿಮಗೆ ಸ್ಕಿನ್ ನಲ್ಲಿ ಎಂತಲ್ಲ ತೊಂದರೆ ಉಂಟು ನೋಡಿ ಅದೆಲ್ಲ ಗುಣ ಆಗ್ತದೆ ಅಂತ ಇದನ್ನು ಮಾತ್ರ ಬಳಸುವಾಗ ಎಂತ ಮಾಡಬೇಕು ಅಂತ ಹೇಳಿದ್ರೆ ನಾನು ಇವಾಗ ತೋರಿಸ್ತೇನೆ ನೋಡಿ ಎಂತಲ್ಲ ಐಟಂ ಬೇಕು ಅಂತ ಹೇಳಿಕೊಂಡು ತೋರಿಸ್ತೇನೆ ಅದು ಫಸ್ಟ್ ತೆಗೆದಿಟ್ಕೊಳ್ಳಿ ಆಮೇಲೆ ಇದನ್ನು ಬಳಸಬೇಕಾದ್ರೆ ಎಂತ ಮಾಡಬೇಕು ಅಂತ ಹೇಳಿದ್ರೆ ಯಾವುದೇ ನೀವು ಅಂದ್ರೆ ಒಂದು ವಾರ ತನಕ ಇದನ್ನು ಬಳಸಿ ಒಂದು ವಾರ ತನಕ ನೀವು ಯಾವುದೇ ಮುಖಕ್ಕೆ ಸೋಪ್ ಯೂಸ್ ಮಾಡೋದು ಬೇಡ ಸೋಪ್ ಬದಲಿಗೆ ಕಡಲೆ ಹಿಟ್ಟನ್ನು ಬಳಸಿ ಅದರ ಜೊತೆಗೆ ನೀವು ಯಾವುದೇ ಕೆಮಿಕಲ್ ಇರುವ ತುಂಬಾ ಕೆಮಿಕಲ್ ಇದೆ ಅಂತ ಹೇಳ್ಕೊಂಡಾದ್ರೆ ಅಂತ ಯಾವುದೇ ಕ್ರೀಮ್ ಕೂಡ ಮುಖಕ್ಕೆ ಹಚ್ಚೋದು ಬೇಡ ಆಯ್ತಾ ಇದನ್ನು ಒಂದು ವಾರ ನೀವು ಕಂಟಿನ್ಯೂ ಆಗಿ ಮಾಡ್ಕೊಂಡು ಬನ್ನಿ ಆಮೇಲೆ ನಿಮಗೆ ಒಂದು ವಾರ ಆದ ನಂತರ ರಿಸಲ್ಟ್ ಗೊತ್ತಾಗ್ತದೆ ನಿಮ್ಮ ಸ್ಕಿನ್ ಎಷ್ಟು ಚೇಂಜಸ್ ಕಾಣಿಸ್ತಾ ಇದೆ ಅಂತ ಅಂದ್ರೆ ನೀವು ಇದನ್ನು ಯೂಸ್ ಮಾಡುವಕ್ಕಿಂತ ಮುಂಚೆ ಹೇಗಿತ್ತು ನಿಮ್ಮ ಸ್ಕಿನ್ ಇವಾಗ ಹೇಗಿದೆ ಅಂತ ಹೇಳ್ಕೊಂಡು ಗೊತ್ತಾಗ್ತದೆ ಆಮೇಲೆ ಬೇಕಾದ್ರೆ ಅಂದ್ರೆ ನಿಮಗೆ ಸ್ಕಿನ್ ಅಲ್ಲಿ ಚೇಂಜಸ್ ಗೊತ್ತಾದ ನಂತರ ಬೇಕಾದ್ರೆ ಇದನ್ನು ಕಂಟಿನ್ಯೂ ಮಾಡಬಹುದು ಆಯ್ತಾ ಇದನ್ನು ಬಿಡಬಾರದು ಆಯ್ತಾ ಕಂಟಿನ್ಯೂ ಮಾಡಬಹುದು ನಿಮಗೆ ಒಂದು ವೇಳೆ ಬೇಡ ಅಂತ ಹೇಳ್ಕೊಂಡು ಎಣಿಸಿದ್ರೆ ನಮಗೆ ಕೆಮಿಕಲ್ ಇರುವುದೇ ಬೇಕು ನಮಗೆ ಇದೆಲ್ಲ ಆಗುವುದಿಲ್ಲ ಅಜ್ಜಿ ಕಾಲದಲ್ಲ ಆಗುವುದಿಲ್ಲ ಅಂತ ಹೇಳ್ಕೊಂಡಾದ್ರೆ ಆಮೇಲೆ ನಿಮ್ಮ ಇಷ್ಟ ಆದ್ರೆ ಒಂದು ವಾರ ಮಾತ್ರ ಯಾವುದೇ ಕ್ರೀಮ್ ಆಗಲಿ ಯಾವುದೇ ಸೋಪ್ ಆಗಲಿ ಮುಖಕ್ಕೆ ಎಂತ ಸಹ ಯೂಸ್ ಮಾಡ್ತೀ ಇದನ್ನು ಯೂಸ್ ಮಾಡಿ ನೋಡಿ ಆಮೇಲೆ ತುಂಬಾ ಜನ ಡಾಕ್ಟರ್ ಗಳೆಲ್ಲ ಹೇಳ್ತಾರೆ ನಾವೆಲ್ಲ ಸ್ಕಿನ್ ಉಂಟಲ್ಲ ಸ್ಕಿನ್ ಗೆ ನಾವು ಬೇಡದಿದ್ದು ಕ್ರೀಮ್ ಎಲ್ಲ ಹಾಕೊಳ್ತೇವೆ ಅಂದ್ರೆ ಹೊಸ ಹೊಸ ಕ್ರೀಮ್ ಬರ್ತಾ ಇರುತ್ತೆ ಹೊಸ ಹೊಸ ಕ್ರೀಮ್ ಬಂದಾಗ ನಾವು ಹಾಕೊಳ್ತಾ ಇರ್ತೇವೆ ಆವಾಗ ಎಂತ ಆಗ್ತ ಅಂತ ಹೇಳಿದ್ರೆ ನೀವು ಸ್ಕಿನ್ ಇವಾಗ ಫೇಸ್ ಗಾಗ್ಲಿ ಅಥವಾ ಕೈಗಾಗ್ಲಿ ಕ್ರೀಮ್ ಹಾಕೊಳ್ತೀರ ಅದು ಕ್ರೀಮ್ ಎಲ್ಲಿ ಹೋಗ್ತದೆ ನಮ್ಮ ಸ್ಕಿನ್ ಒಳಗಡೆ ಹೋಗ್ತದಲ್ವಾ ಅದರಿಂದ ನಮಗೆ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ ಅಂತ ಹೇಳ್ಕೊಂಡು ತುಂಬಾ ಜನ ಹೇಳಿದ್ದಾರೆ ಇವಾಗ ನೋಡಿ ಎಲ್ಲಿ ಕೇಳಿದ್ರು ಕ್ಯಾನ್ಸರ್ ಅಂತ ಹೇಳ್ಕೊಂಡು ಹೇಳ್ತಾರೆ ಸ್ಕಿನ್ ಕ್ಯಾನ್ಸರ್ ಎಲ್ಲ ಬರುತ್ತೆ ಅಂತ ತುಂಬಾ ಕಡಿಮೆ ರೇಟ್ ಇದು ಬ್ಯೂಟಿ ಪ್ರಾಡಕ್ಟ್ ಯೂಸ್ ಮಾಡಿದ್ರು ಕೂಡ ಬರುತ್ತೆ ಮತ್ತೆ ಬಾಯಿ ಬಂದಾಗೆ ಟಿವಿಯಲ್ಲಿ ಎಂತ ತೋರಿಸಿದ್ರು ಆ ಕ್ರೀಮ್ ಅನ್ನು ತಕೊಂಡು ಹಚ್ತೀರಲ್ಲ ಅಂತವರಿಗೆ ಕೂಡ ಈ ಪ್ರಾಬ್ಲಮ್ ಬರ್ತದೆ ಫಸ್ಟ್ ಗೊತ್ತಾಗುವುದಿಲ್ಲ ಅದು ನಿಮಗೆ ಆಮೇಲೆ 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 ಗೊತ್ತಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಪಿಂಪಲ್ ದು ಕ್ರೀಮ್ ಕೂಡ ಹಾಗೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಪಿಂಪಲ್ ಎಲ್ಲ ಅದು ಹೋದಾಗೆ ಕಾಣಿಸ್ತದೆ ಆಮೇಲೆ ಎಂತ ಆಗ್ತದೆ ಅಂತ ಹೇಳಿದ್ರೆ ನಿಮ್ಮ ಇದು ಮುಖ ಉಂಟಲ್ಲ ಪಿಂಪಲ್ ಇರುವಾಗಾದ್ರೂ ಮುಖ ನೋಡಬಹುದು ಇವಾಗ ನೋಡ್ಲಿಕ್ಕೆ ಆಗುವುದಿಲ್ಲ ಆ ತರ ಆಗಿರ್ತದೆ ಆಯ್ತಾ ಆದ ಕಾರಣಕ್ಕೆ ನೀವು ಆರ್ಟಿಫಿಷಿಯಲ್ ಆಗಿ ಸಿಗುವ ಕೆಮಿಕಲ್ ಇರುವ ಇದು ವಸ್ತುಗಳನ್ನೆಲ್ಲ ಬಳಸುವ ಬದಲು ಇದು ಮನೆಮದ್ದನ್ನು ಮಾಡಿ ದಿನಾ ಮಾಡಿ ಆವಾಗ ನೋಡಿ ಎಷ್ಟು ಚೇಂಜಸ್ ಕಾಣಿಸ್ತದೆ ಅಂತ ಹೇಳ್ಕೊಂಡು ನೋಡಿ ನಿಮಗೆ ಈಗ ಫೇಸ್ ಪ್ಯಾಕ್ ಮಾಡ್ಲಿಕ್ಕೆ ಫಸ್ಟ್ ಬೇಕಾಗಿದ್ದ ವಸ್ತು ಏನಂತ ಹೇಳಿದ್ರೆ ಹೆಸರು ಕಾಳು ಆಯ್ತಾ ಹೆಸರು ಕಾಳು ಹೀಗೆ ಯೂಸ್ ಮಾಡ್ಲಿಕ್ಕಿಲ್ಲ ನೀವು ಎಂತ ಮಾಡಿ ಅಂತ ಹೇಳಿದ್ರೆ ಇದನ್ನು ಪುಡಿ ಮಾಡ್ಕೋಬೇಕು ಆಯ್ತಾ ಹುರಿದು ಪುಡಿ ಮಾಡೋದು ಬೇಡ ಹಸಿಯನ್ನೇ ಪೌಡರ್ ಮಾಡ್ಕೊಳ್ಳಿ ನೋಡಿ ನಾನು ಈ ಮಿಕ್ಸಿಯಲ್ಲಿ ಹಾಕಿ ಪೌಡರ್ ಮಾಡ್ಕೊಂಡಿದ್ದೇನೆ ಹೆಸರು ಕಾಳನ್ನು ನೆನಪಿಟ್ಕೊಳ್ಳಿ ಹೆಸರು ಕಾಳು ನೀವು ಸ್ವಲ್ಪ ತುಂಬಾ ಮಾಡಿಡಿ ಯಾಕಂತ ಹೇಳಿದ್ರೆ ನಿಮಗೆ ಇದು ಡೈಲಿ ಯೂಸ್ ಮಾಡ್ಲಿಕ್ಕೆ ಉಂಟಲ್ಲ ಆದ ಕಾರಣಕ್ಕೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಮಾಡಿ ನಾನು ದಿವಸಕ್ಕೆ ಎಷ್ಟೆಷ್ಟು ಹಾಕೊಳ್ಬೇಕು ಅಂತ ಹೇಳ್ಕೊಂಡು ತೋರಿಸ್ತೇನೆ ನೋಡಿ ಇದು ಹೆಸರು ಕಾಳನ್ನು ಒಂದು ಚಮಚ ಹಾಕ್ತಾ ಇದ್ದೇನೆ ಇದನ್ನು ಹಾಕಿದ್ರೆ ಎಂತ ಆಗ್ತ ಅಂತ ಹೇಳಿದ್ರೆ ಚಿಕ್ಕ ಮಕ್ಕಳು ಕೂಡ ಯೂಸ್ ಮಾಡಬಹುದು ಅಂತ ಹೇಳ್ಕೊಂಡು ಹೇಳಿದ್ರಲ್ಲ ನೀವು ತುಂಬಾ ಚಿಕ್ಕ ಮಕ್ಕಳದು ಮುಖ ನೋಡಬಹುದು ಎಷ್ಟು ಸ್ಮೂತ್ ಆಗಿ ಎಷ್ಟು ಚಂದ ಇರ್ತದೆ ಒಂದು ಸಲ ಮುಟ್ಟಿದ್ರೆ ಮುಟ್ತಾ ಇರಬೇಕು ಅಂತ ಅನ್ಸುತ್ತಲ್ಲ ಅದೇ ತರ ಸ್ಕಿನ್ ನಿಮಗೆ ಬರುತ್ತೆ ಆಯ್ತಾ ಹೆಸರು ಕಾಳು ನಿಮಗೆ ಪಿಂಪಲ್ ಆಗದೆ ಇರುವ ತರ ಅಂದ್ರೆ ನಿಮ್ಮ ಮುಖದಲ್ಲಿ ಪಿಂಪಲ್ ಆಗದೆ ಇರುವ ತರ ನೋಡ್ಕೊಳ್ಳುತ್ತೆ ಎರಡನೇ ವಸ್ತು ಯಾವುದು ಬೇಕು ಅಂತ ಹೇಳಿದ್ರೆ ನೋಡಿ ಎರಡನೇ ವಸ್ತು ಏನಂತ ಹೇಳಿದ್ರೆ ಕಡಲೆ ಹಿಟ್ಟು ಕಡಲೆ ಹಿಟ್ಟು ಕೂಡ ಹಾಗೆ ನಾನು ಒಂದು ಚಮಚ ತಕೊಂಡಿದ್ದೇನೆ ಇದು ನಿಮ್ಮ ಮುಖದಲ್ಲಿರುವ ಆಯಿಲ್ ಬೇಡವಾದ ಜಿಡ್ಡಿನ ಅಂಶ ಉಂಟಲ್ಲ ಅದು ಮತ್ತೆ ಮುಖದಲ್ಲಿರುವ ಗಲೀಜು ಅದೆಲ್ಲ ಹೋಗಲಿಕ್ಕೆ ಕಡಲೆ ಹಿಟ್ಟು ಹೆಲ್ಪ್ ಮಾಡ್ತದೆ ಹೆಸರು ಕಾಳಿನ ಹಿಟ್ಟು ಪಿಂಪಲ್ ಬರದೇ ಇರುವ ಹಾಗೆ ಸ್ಮೂತ್ ಸ್ಕಿನ್ ಸಿಗಲಿಕ್ಕೆ ಕಡಲೆ ಹಿಟ್ಟು ಮುಖದಲ್ಲಿರುವ ಬೇಡವಾದ ಆಯಿಲ್ ಮತ್ತು ಗಲೀಜೆಲ್ಲ ಇರ್ತದಲ್ಲ ಅದು ಹೋಗಲಿಕ್ಕೆ ಹೆಲ್ಪ್ ಮಾಡ್ತದೆ ನೆಕ್ಸ್ಟ್ ಎಂತ ಬೇಕು ಅಂತ ಹೇಳಿದರೆ ನೋಡಿ ಮೂರನೇದು ಏನಂತ ಹೇಳಿದರೆ ಅಕ್ಕಿ ಹಿಟ್ಟು ಬೇಕು ಅಕ್ಕಿ ಹಿಟ್ಟು ಅಂತಲ್ಲ ನಿಮ್ಮ ಮುಖ ಶೈನಿಂಗ್ ಅಂದರೆ ಗ್ಲಾಸ್ ಸ್ಕಿನ್ ಉಂಟಲ್ಲ ಅಂದರೆ ನಿಮಗೆ ಇನ್ನು ಗೊತ್ತಾಗ್ತದಲ್ಲ ಪಳಪಳ ಹೊಳಿತಾ ಇರುತ್ತೆ ನೋಡಿ ಸ್ಕಿನ್ ಆ ಥರ ಸ್ಕಿನ್ ಬರಲಿಕ್ಕೆ ಇದು ಅಕ್ಕಿ ಹಿಟ್ಟು ತುಂಬ ಒಳ್ಳೆಯದು ಆಯ್ತಾ ಅಂದರೆ ನಿಮ್ಮ ಸ್ಕಿನ್ ಶೈನಿಂಗ್ ಇರುತ್ತೆ ಯಾವ ಮೇಕಪ್ ಮಾಡುವ ಅಗತ್ಯನೇ ಇಲ್ಲ ಅಕ್ಕಿ ಹಿಟ್ಟೊಂದು ಮುಖಕ್ಕೆ ಹಚ್ಚಿದರೆ ಯಾಕಂದರೆ ನಿಮ್ಮದು ಮುಖ ಯಾವತ್ತೂ ಹೊಳಿತಾ ಇರುತ್ತಲ್ವ ಆದ ಕಾರಣಕ್ಕೆ ನೆಕ್ಸ್ಟ್ ಎಂತ ಬೇಕು ಅಂತ ಹೇಳಿದರೆ
ಆಮೇಲೆ ಎಂತ ಬೇಕಂತ ಹೇಳಿದರೆ ಮುಲ್ತಾನಿ ಮಿಟ್ಟಿ ಬೇಕು. ನಾನಿಲ್ಲಿ ಇದು ಏನು ಪ್ರಮೋಷನ್ ವಿಡಿಯೋ ಅಲ್ಲ, ಆಯಿತಾ, ಪ್ರಮೋಷನ್ ವಿಡಿಯೋ ಅಲ್ಲ. ನಾನು ಇದು ತೊಗೊಂಡಿದ್ದೇನೆ, ಆಯಿತಾ, ಮುಲ್ತಾನಿ ಮಿಟ್ಟಿ ತೊಗೊಂಡಿದ್ದೇನೆ. ಇದರಲ್ಲಿ ಈ ಥರ ಪ್ಯಾಕೆಟಲ್ಲಿ ಬರ್ತದೆ ನೋಡಿ, ನೀವು ಬೇಕಾದರೆ ಬೇರೆ ಕಂಪನಿದು ಬೇಕಾದರೆ ತೊಗೋಬೋದು, ಆಯಿತಾ. ನನಗೆ ಇದು ಒಳ್ಳೆಯದಾಯಿತು, ಅದಕ್ಕೆ ನಾನು ಇದನ್ನು ತೊಗೊಂಡೆ. ನಿಮ್ಮ ಇಷ್ಟ, ನಿಮಗೆ ಯಾವುದು ಮುಲ್ತಾನಿ ಮಿಟ್ಟಿ ಇಷ್ಟ ನೋಡಿ, ಅದನ್ನು ತೊಗೊಳ್ಳಿ. ನಾನು ಇದನ್ನು ಎಷ್ಟು ತೊಗೊಳ್ತೇನೆ ಅಂತ ಹೇಳ್ಕೊಂಡು ತೋರಿಸ್ತೇನೆ ನೋಡಿ. ನಾನು ಮುಲ್ತಾನಿ ಮಿಟ್ಟಿಯನ್ನು ಒಂದು ಚಮಚ ಆಗುವಷ್ಟು ತೊಗೊಳ್ತಿದ್ದೇನೆ, ಆಯಿತಾ. ನೆನ್ಪಿಟ್ಕೊಳ್ಳಿ, ಇದು ಒಂದು ದಿನಕ್ಕೆ ಆಗುವಷ್ಟು, ಆಯಿತಾ. ಮತ್ತು ಒಂದು ವಾರಕ್ಕೆ ಆಗುವಷ್ಟು ಅಂತ ಹೇಳ್ಕೊಂಡು ಎಣಿಸ್ಕೊಳ್ಬೇಡಿ. ಒಂದು ದಿನಕ್ಕೆ ಆಗುವಷ್ಟು, ಎಲ್ಲದೂ ಒಂದೊಂದು ಸ್ಪೂನ್ ತೊಗೊಳ್ತಿದ್ದೇನೆ. ಇವಾಗ ಲಾಸ್ಟಲ್ಲಿ ಏನು ತೊಗೊಳ್ತಿದ್ದೇನೆ ಅಂತ ಹೇಳಿದರೆ ನೋಡಿ, ಇದೆಲ್ಲ ತೊಗೊಂಡಾದ ನಂತರ ಕೊನೆಯಲ್ಲಿ ನಾನು ಮೊಸರು ತೊಗೊಳ್ತಾ ಇದ್ದೇನೆ. ಇದನ್ನು ಮೊಸರನ್ನು ಎಷ್ಟು ತೊಗೊಳ್ತೇನೆ ಅಂತ ಹೇಳಿದರೆ, ಇದು ಮಿಕ್ಸ್ ಮಾಡಲಿಕ್ಕೆ ನನಗೆ ಎಷ್ಟು ಬೇಕು ನೋಡಿ, ಅಷ್ಟು ಮೊಸರು ತೊಗೊಳ್ತೇನೆ ನೋಡಿ. ಇದನ್ನು ಚಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ನೀರು ಥರ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಮತ್ತು ತುಂಬ ದಪ್ಪ ಕೂಡ ಬೇಡ. ನಿಮಗೆ ಗೊತ್ತಾಗ್ತದಲ್ಲ ಮುಖಕ್ಕೆ ಹಚ್ಕೊಳ್ಳಿಕ್ಕೆ ಎಷ್ಟು ಬೇಕಂತ, ಆ ಪ್ರಮಾಣದಲ್ಲಿ ಮಾಡಿ ನೋಡಿ. ನಮ್ಮದು ಫೇಸ್ ಪ್ಯಾಕ್ ರೆಡಿಯಾಗಿದೆ ನೋಡಿ. ಈ ಥರದಲ್ಲಿ ನಾನು ಮಾಡಿದ್ದೇನೆ ಅಂದರೆ ತುಂಬ ನೀರು ಕೂಡ ಇಲ್ಲ, ತುಂಬ ಗಟ್ಟಿ ಕೂಡ ಇಲ್ಲ, ಆಯಿತಾ. ಇದನ್ನು ಯೂಸ್ ಮಾಡೋಕ್ಕಿಂತ ಮುಂಚೆ ಎಂತ ಮಾಡಬೇಕು ಅಂತೇಳಿದರೆ, ಚಂದ ಮಾಡಿ ಮುಖ ತೊಳ್ಕೊಂಡು ಬನ್ನಿ. ಯಾವುದೇ ಸೋಪ್ ಆಗಲಿ, ಫೇಸ್ ವಾಶ್ ಯಾವುದು ಕೂಡ ಯೂಸ್ ಮಾಡೋದು ಬೇಡ. ಹಾಗೆ ಚಂದ ಮಾಡಿ ನೀರಲ್ಲಿ ಕ್ಲೀನಾಗಿ ಮುಖ ತೊಳ್ಕೊಂಡು ಬನ್ನಿ ನೋಡಿ. ನಾನು ಚಂದ ಮಾಡಿ ಮುಖ ಎಲ್ಲ ತೊಳ್ಕೊಂಡು ಬಂದೆ. ಯಾಕಂತ ಹೇಳಿದರೆ, ನೀವು ಒಂದೊಳ್ಳೆ ಆಲ್ರೆಡಿ ಮುಖ ಎಲ್ಲ ತೊಳ್ಕೊಂಡಿದ್ರು ಉಂಟಲ್ಲ, ಅಂದರೆ ಕ್ಲೀನಾಗಿದೆ ನಿಮ್ಮ ಮುಖ, ನೀವು ಹೊರಗಡೆಗೆ ಹೋಗಲಿಲ್ಲ ಅಂತ ಹೇಳ್ಕೊಂಡು ಹೇಳಿದರೆ ಮುಖ ತೊಳೆಯುವ ಅಗತ್ಯ ಇಲ್ಲ. ನೀವು ಮನೆಯಿಂದ ಒಂದು ಏನಾದರೂ ಒಂದು ಐಟಮ್ ತರಲಿಕ್ಕಂತ ಹೇಳ್ಕೊಂಡು ಮನೆಯ ಡೋರಿಂದ ಹೊರಗಡೆ ಹೋಗಿದ್ರೂ ಕೂಡ ಮುಖ ತೊಳಿಬೇಕು. ಯಾಕಂತ ಹೇಳಿದರೆ ಧೂಳಲ್ಲಿ ಧೂಳೆಲ್ಲ ಉಂಟಲ್ಲ ಮುಖಕ್ಕೆ ತಾಗಿ, ಮುಖದಲ್ಲಿ ಗಲೀಜೆಲ್ಲ ಹಾಗೆ ಇರ್ತದಲ್ಲ, ಅದ್ರ ಮೇಲೆ ಇದು ಪ್ಯಾಕ್ ಹಾಕಿದರೆ ಎಂಥ ಸಹ ಪ್ರಯೋಜನ ಇಲ್ಲ. ಆದ ಕಾರಣಕ್ಕೆ ಚಂದ ಮಾಡಿ ಫಸ್ಟ್ ಒಂದ್ಸಲ ಮುಖ ತೊಳ್ಕೊಳ್ಳಿ. ಮನೆ ಒಳಗಡೆನೇ ಇರ್ತೀರಾ ಅಂತ ಹೇಳ್ಕೊಂಡಾದ್ರೆ ಅಗತ್ಯ ಇಲ್ಲ. ನೋಡಿ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಹೇಳಿದರೆ, ನೀವು ಮುಖಕ್ಕೆ ಯೂಸ್ ಮಾಡ್ಬೋದು, ಕುತ್ತಿಗೆಗೆ ಯೂಸ್ ಮಾಡ್ಬೋದು, ಕೈಗೆ ಯೂಸ್ ಮಾಡ್ಬೋದು, ಕಾಲಿಗೆ ಯೂಸ್ ಮಾಡ್ಬೋದು, ಫುಲ್ ಬಾಡಿ ಬೇಕಾದರೆ ಯೂಸ್ ಮಾಡ್ಬೋದು, ಆಯಿತಾ. ಮುಖಕ್ಕೆ ಮಾತ್ರ ಅಂತ ಹೇಳ್ಕೊಂಡು ಅಲ್ಲ, ಯಾಕಂದರೆ ನಮ್ಮ ಫುಲ್ ಸ್ಕಿನ್ ಅಂದರೆ ನೆತ್ತಿಯಿಂದ ಹಿಡಿದು ಕಾಲಿನ ಉಗುರು ತನಕನೂ ಚಂದ ಇರಬೇಕಲ್ಲ. ಆದ ಕಾರಣಕ್ಕೆ ಹೇಳಿದ್ದು ನಿಮಗೆ ಎಲ್ಲಿ ಬೇಕಾದರೆ ಯೂಸ್ ಮಾಡ್ಬೋದು ಇದನ್ನು ನೋಡಿ. ನೋಡಿ ನೆನ್ಪಿಟ್ಕೊಳ್ಳಿ, ತುಟಿಗೆ ಹಚ್ಚಲಿಕ್ಕೆ ಹೋಗಬೇಡಿ, ಆಯಿತಾ. ಈ ಫೇಸ್ ಪ್ಯಾಕ್ ತುಟಿಗೆ ಹಚ್ಚಿದ್ರೆ ಎಂತಾಗ್ತಂತ ಹೇಳಿದರೆ ತುಟಿ ಡ್ರೈ ಆಗ್ತದೆ. ಇವಾಗ ಚಳಿಗಾಲ ಎಲ್ರಿಗೂ ಗೊತ್ತುಂಟಲ್ಲ, ಆಮೇಲೆ ತುಟಿ ಜಾಸ್ತಿ ಒಡಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆದ ಕಾರಣಕ್ಕೆ ತುಟಿಗೆ ಒಂದು ಬೇಡ. ನೋಡಿ ತುಟಿಗೆ ಹಚ್ಚುವಾಗ, ಅಂದರೆ ಈ ಜಾಗದಲ್ಲೆಲ್ಲ ಹಚ್ಚುವಾಗ ತುಟಿನನ್ನು ಹೀಗೆ ಒಳಗೆ ಮಾಡಿದರೆ ಆಯ್ತು ನೋಡಿ. ಕುತ್ತಿಗೆಗೆ ಕೂಡ ಹಚ್ಕೊಳ್ತೇನೆ ನಾನು. ನಾನು ಆಗಲೇ ಹೇಳಿದ ಹಾಗೆ ನಿಮಗೆ ಕೈಗೆ ಕಾಲಿಗೆ ಎಲ್ಲ ಕಡೆ ಕೂಡ ಹಚ್ಬೋದು, ಆಯಿತಾ. ಇದು ತುಂಬ ಒಳ್ಳೆಯದು ನಿಮ್ಮ ಸ್ಕಿನ್ ಉಂಟಲ್ಲ, ಯಾವುದೇ ಕೆಮಿಕಲ್ ಇಲ್ಲದೆ ನಿಮ್ಮ ಸ್ಕಿನ್ ಚಂದ ಆಗಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ ನೋಡಿ. ಇದನ್ನು ಹಾಕಿ ಹಾಗೆ ಬಿಡೋದು ಬೇಡ, ಸ್ವಲ್ಪ ಹೊತ್ತುಂಟಲ್ಲ ಹೀಗೆ ಮಾಡ್ತಾ ಇರಿ, ಮಸಾಜ್ ಮಾಡ್ತಾ ಇರಿ. ಯಾವಕ್ಕಂತ ಹೇಳಿದರೆ ನೀವು ಹಾಕಿದ್ದೆಲ್ಲ ಉಂಟಲ್ಲ ಅದು ಸ್ಕಿನ್ ಒಳಗಡೆ ಕೂಡ ಹೋಗಲಿ. ಯಾಕಂತ ಹೇಳಿದರೆ ನಿಮ್ಮದು ಒಳಗಡೆಯಿಂದನೇ ಕ್ಲೀನ್ ಆಗಬೇಕಲ್ಲ, ಚಿಕ್ಕ ಚಿಕ್ಕ ಕೂದಲು ಇರ್ತದೆ ಅದ್ರ ಕೆಳಗಡೆ ಉಂಟಲ್ಲ. ನೀವು ಎಷ್ಟು ಚಂದ ಮಾಡಿ ತೊಳೆದುಕೊಂಡು ಬಂದರೂ ಕೂಡ, ಮುಖ ತೊಳೆದು ಬಂದರೂ ಕೂಡ ಇದು ಕೂದಲಿನ ಕೆಳಗಡೆಯಲ್ಲಿ ಗಲೀಜಿರ್ತದೆ ಮತ್ತು ಜಿಡ್ಡು ಇರ್ತದೆ. ಆದ ಕಾರಣಕ್ಕೆ ಸ್ವಲ್ಪ ಹೀಗೆ ಮಾಡಿದ್ರೆ ನೋಡಿ, ಹೀಗೆ ಮಾಡಿ ಆಮೇಲೆ ಇದು ಒಣಗುವ ತನಕ ಬಿಡಿ. ಒಣಗಿದ ನಂತರ ಎಂತ ಮಾಡಿ ಅಂತ ಹೇಳಿದರೆ, ಚಂದ ಮಾಡಿ ನೀರಿನಲ್ಲಿ ತೊಳ್ಕೊಂಡು ಬನ್ನಿ. ಯಾವುದೇ ಕಾರಣಕ್ಕೂ ಸೋಪ್ ಆಗಲಿ ಯಾವುದು ಕೂಡ ಯೂಸ್ ಮಾಡಲಿಕ್ಕಿಲ್ಲ.
ಒಂದು ವಾರದ ಸ್ಕಿನ್ ಚಾಲೆಂಜ್ ಆಯ್ತಾ ಎಲ್ಲರೂ ಮಾಡಿ ಇದನ್ನು ಒಂದು ವಾರ ಕಂಟಿನ್ಯೂ ಆಗಿ ಮಾಡಿ ಪ್ರತಿದಿನ ಬೆಳಿಗ್ಗೆ ಮತ್ತೆ ಸಾಯಂಕಾಲ ಎರಡು ಹೊತ್ತು ಕೂಡ ಮಾಡಿ ಇದರಲ್ಲಿ ನೀವು ಇದು ಮಾಡ್ತಾ ಇರಬೇಕಾದ್ರೆ ಅಂತಲ್ಲ ಯಾವುದೇ ಕಾರಣಕ್ಕೂ ಯಾವ ಕೆಮಿಕಲ್ ಇರುವ ಪ್ರಾಡಕ್ಟ್ಗಳನ್ನು ಕೂಡ ಯೂಸ್ ಮಾಡಲಿಕ್ಕೆ ಇಲ್ಲ ಆಯ್ತಾ ಆಮೇಲೆ ಸ್ಕಿನ್ನಲ್ಲಿ ನಿಮಗೆ ಒಂದು ವಾರ ಆದಂಥ ಚೇಂಜಸ್ ಕಾಣಿಸಲ್ಲ ಆವಾಗ ನೀವೇ ಹೇಳ್ತೀರಾ ಓ ನಂದು ಮುಂಚೆ ಬೇರೆ ಥರನೇ ಇತ್ತು ಸ್ಕಿನ್ ಇವಾಗ ಚೆಂದ ಆಗಿದೆ ಅಂತ ಹೇಳ್ಕೊಂಡು ಇವಾಗ ನಾನು ಇದು ಒಣಗಿದ ನಂತರ ಮುಖ ವಾಶ್ ಮಾಡ್ಕೊಂಡು ಬಂದು ನಿಮ್ಮ ಹತ್ರ ಸಿಗ್ತೇನೆ ನೋಡಿ ನಾನು ಚಂದ ಮಾಡಿಕೊಂಡು ತೊಳ್ಕೊಂಡು ಬಂದೆ ಅದು ಸ್ವಲ್ಪ ಪೌಡ್ರ್ ಪೌಡ್ರ್ ಥರ ಇರ್ತದೆ ಆಯಿತಾ ಅಂದರೆ ನೀವು ಅದಕ್ಕೆ ಅಕ್ಕಿ ಇಟ್ಟು ಮತ್ತು ಇದರಲ್ಲಿ ಹಿಟ್ಟೆಲ್ಲ ಮಿಕ್ಸ್ ಮಾಡಿದ್ದಲ್ಲ ಆದ ಕಾರಣಕ್ಕೆ ಅದು ಹೋಗ್ತದೆ ಆಮೇಲೆ ಬರಸಿ ತೆಗ್ದಾಯಿತು ನೋಡಿ ನಾನು ಹತ್ತಿರ ಎಂದು ತೋರಿಸ್ತಿದ್ದೇನೆ ನೋಡಿ ನೋಡಿ ಎಷ್ಟು ನೈಸ್ ಆಗುತ್ತೆ ಅಂತ ಹೇಳಿದರೆ ಮುಖ ಹೀಗೆ ಮುಟ್ಟುವಾಗ ನೀವು ಮುಖವನ್ನು ಮುಟ್ಟುವಾಗ ಚಿಕ್ಕ ಮಕ್ಕಳ ಮುಖ ಮುಟ್ಟುವಾಗ ನಿಮಗೆ ಹೇಗೆ ಅನುಭವ ಆಗ್ತದೆ ನೋಡಿ ಅದೇ ಥರ ಆಗ್ತದೆ ಅಷ್ಟು ಚೆಂದ ಆಗ್ತದೆ ನೋಡಿ ಎಷ್ಟು ಸಾಫ್ಟ್ ಆಗ್ತದೆ ನೋಡಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ಹೇಳಿದರೆ ಸ್ಕಿನ್ ಮುಡ್ತಾ ಇರುವ ಅಂತ ಹೇಳ್ಕೊಂಡಾಗ್ತದೆ ನೋಡಿ ಎಷ್ಟು ಒಳ್ಳೆಯದಾಗಿದೆ ನೋಡಿ ಮಕ್ಕಳದು ಸ್ಕಿನ್ ಇರ್ತದೆ ನೋಡಿ ಅದೇ ಥರ ಆಗ್ತದೆ ಆಯಿತಾ ಇದನ್ನು ಮಿಸ್ ಮಾಡದೆ ನೀವು ಮಾಡಿ ಕೆಮಿಕಲ್ ಇರುವ ವಸ್ತುವೆಲ್ಲ ಬಳಸ್ಕೊಂಡು ನಿಮ್ಮ ಮುಖ ಉಂಟಲ್ಲ ಹಾಳು ಮಾಡೋದಕ್ಕಿಂತ 40 ವರ್ಷ ಆಗುವಾಗಲೇ 60 ವರ್ಷ ತನಕ ಆ ಥರ ಕಾಣುವವರು ಇದನ್ನು ಒಂದ್ಸಲ ಯೂಸ್ ಮಾಡಿ ನೋಡಿ ಒಂದು ವಾರ ಯೂಸ್ ಮಾಡಿ ಆಯಿತಾ ಒಂದು ವಾರ ನಿಮಗೆ ಕಷ್ಟ ಅನಿಸೋದಿಲ್ಲ ಆಯಿತಾ ಒಂದು ವಾರ ಯೂಸ್ ಮಾಡಿದಂತ ನಿಮಗೆ ಸ್ಕಿನ್ನಲ್ಲಿ ಚೇಂಜಸ್ ಗೊತ್ತಾಗ್ತದಲ್ಲ ಆಮೇಲೆ ಇದನ್ನು ಕಂಟಿನ್ಯೂ ಆಗಿ ಮಾಡಿಕೊಂಡು ನೀವೇ ಹೋಗ್ತೀರಾ ನಿಮಗೆ ಗೊತ್ತಾಗುತ್ತೆ ಇದನ್ನು ನಾವು ಯಾವ ಕಾರಣಕ್ಕೆ ಕೂಡ ಬಿಡಬಾರ್ದು ಇದನ್ನು ಚೆಂದ ಮಾಡಿ ನಾವು ದಿನಾ ಯೂಸ್ ಮಾಡಬೇಕು ವಾರಕ್ಕೆ ದಿನಕ್ಕೆ 2 ಸಲ ಯೂಸ್ ಮಾಡಬೇಕು ಅಂತ ಹೇಳ್ಕೊಂಡು ನೀವೇ ಯೂಸ್ ಮಾಡ್ತೀರಾ ಮತ್ತು ನಿಮ್ಮ ಸ್ಕಿನ್ ಕೂಡ ಹಾಗೆ ಬೇಬಿ ಸಾಫ್ಟ್ ಆಗುತ್ತೆ ನೋಡಿ ಎಷ್ಟು ನನಗೆ ಎಷ್ಟು ಖುಷಿ ಆಗ್ತಾ ಉಂಟು ಅಂತ ಹೇಳಿದರೆ ಒಂದು ಸಲಕ್ಕೆ ನೋಡಿ ಈ ಥರ ಆಗುತ್ತೆ ನೀವು ಒಂದು ವಾರ ಚಾಲೆಂಜ್ ತೊಗೊಂಡು ನೋಡಿ ಆಮೇಲೆ ನಿಮ್ಮ ಸ್ಕಿನ್ ನಿಮಗೆ ಹೇಗೆ ಕಾಣಿಸ್ತದೆ ಅಂತ ನಿಮಗೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋ 5 ವರ್ಷ ಮಕ್ಕಳಿಂದ ಹಿಡಿದು ಎಷ್ಟು ದೊಡ್ಡವರಾದರೂ ಕೂಡ ಹೆಂಗಸರು ಗಂಡಸರು ಅಂತ ಹೇಳ್ಕೊಂಡಿಲ್ಲ ಎಲ್ಲರೂ ಕೂಡ ಇದನ್ನು ಯೂಸ್ ಮಾಡಬಹುದು ಬರೇ ಹೆಂಗಸರು ಮಾತ್ರ ಯೂಸ್ ಮಾಡಬೇಕು ಅಂತ ಹೇಳ್ಕೊಂಡಿಲ್ಲ ಗಂಡಸರು ಕೂಡ ಇದನ್ನು ಯೂಸ್ ಮಾಡ್ಬೋದು ನೋಡಿ ಸಾಫ್ಟ್ ಆಗಿರುವ ಕ್ಲೀನ್ ಆಗಿರುವ ಹೊಳೆಯುವ ಸ್ಕಿನ್ನನ್ನು ಪಡಿಬೋದು ಅಂತ ಹೇಳ್ಕೊಂಡು ಹೇಳ್ತೇನೆ ಸುಮ್ಮನೆ ತುಂಬ ತುಂಬ ಹಣ ಎಲ್ಲ ಹಾಕಿ ನಿಮ್ಮ ಸ್ಕಿನ್ನೆಲ್ಲ ಹಾಳು ಮಾಡ್ಕೊಳ್ಬೇಡಿ ಅಂತ ಹೇಳ್ಕೊಂಡು ಹೇಳ್ತೇನೆ ಮತ್ತು ಫ್ರೀಯಾಗಿ ಕ್ಯಾನ್ಸರನ್ನು ಫ್ರೀಯಾಗಿ ತೊಗೊಳ್ಬೇಡಿ ಅಂತ ಹೇಳ್ಕೊಂಡು ಹೇಳ್ತಿದ್ದೇನೆ ಮತ್ತು ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ನೋಡಿ ಅವರೆಲ್ಲ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಇದನ್ನು ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರೆಲ್ಲ ಇದ್ದಾರೆ ನೋಡಿ ಅವರಿಗೂ ಕೂಡ ಶೇರ್ ಮಾಡಿ ನೀವು ಕಾಲೇಜ್ ಸ್ಟೂಡೆಂಟ್ಗಳಾಗಿದ್ದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ನೀವು ಕೂಡ ಮಾಡಿ ಒಂದು ವಾರದ ಚಾಲೆಂಜ್ ನನ್ನ ಜೊತೆಗೆ ನೀವು ಕೂಡ ತಗೊಳ್ಳಿ ಅಂತ ಹೇಳ್ಕೊಂಡು ಹೇಳ್ತಿದ್ದೇನೆ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನಾನು ಹೀಗೆ ಒಳ್ಳೆ ಒಳ್ಳೆ ಹೋಮ್ ರೆಮಿಡಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಮತ್ತು ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಅಥವಾ ನೋಡಿಲ್ಲ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬಿಟ್ಕೊಳ್ತಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ